ದುಡ್ಡನ್ನ ಜನರ ಒಳ್ಳೆ ಉಪಯೋಗ ಮಾಡೋದು ಮತ್ತು ಜೊತೆ ತಮ್ಮ ರಾಜಕೀಯ ಜೀವನಕ್ಕೆ ಉಪಯೋಗ ಮಾಡ್ಕೊಳ್ಳೋಂಥದ್ದು ನಾವು ನೋಡ್ಕೊಂಡು ಬಂದಿದ್ದೀವಿ. ಈಗ ಅದರ ಪ್ರತಿರೂಪ ದೆಹಲಿಯಲ್ಲಿ ಆಗಿದ್ದು ಅಲ್ಲಿ ಆ ರೀತಿಯಾಗಿ ಹಿಡಿದಿಟ್ಟರು ಕೇಜ್ರಿವಾಲ್ನ. ಇವತ್ತು ಸಹಜವಾಗಿ ಮುಂಡಾದಲ್ಲಿ ಸಿಕ್ಕೊಂಡಿರುವಂಥ ಸಿದ್ದರಾಮಯ್ಯರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಜಬರ್ದಸ್ತ್ ಅಭಿಯಾನ ಹತ್ಯೆ ಅದನ್ನೊಂದು ಹಂತಕ್ಕೆ ತಂದ ಹೋರಾತ್ರಿ ಹೋರಾಟ ಮಾಡಿಲ್ಲಪ್ಪ, ಇವರು ನಿಶ್ಚಿತವಾಗಿ ಅದರಾಗದಾರೆ, ಇದು ತನಿಖೆ ಆಗಬೇಕು, ಸಿ ಬಿ ಐಯಿಂದ ಆಗಬೇಕು, ಮತ್ತೇನು ಆಗಬೇಕು ಅಂತೇಳಿ ಇನ್ನು ಯಾವ ರೂಪ ಪಡಿಬಹುದು ಅಂತ ಈಗಂತೆ ರಾಜ್ಯಪಾಲರಿಗೆ ಅವಕಾಶ ಕೊಡಬೇಕು ಅಂತ ಕೇಳಿದರು. ಅಬ್ರಾಹಿಂ ಅವರು ಪ್ರಾಸಿಕ್ಯೂಷನ್ ಮಾಡಿಸ್ಬೇಕು ಅಥವಾ ತನಿಖೆ ಆಗಬೇಕು, ತನಿಖೆ ಮಾಡಿಸೋಣ ಅಂದರೆ ಈ ಪ್ರಕರಣವನ್ನು ದಾಖಲು ಮಾಡಿ ನೀವು ಎನ್ಕ್ವೈರಿ ಹಾಕಿಸಿ ಅವ್ರು ಮೊದಲು ರಾಜೀನಾಮೆ ತೊಗೊಳ್ಳೋಣ ಹಂಗೆ. ಇನ್ನು ಬಿ ಜೆ ಪಿ ಅದನ್ನು ಮಾಡ್ತಾರೆ ನೆಕ್ಸ್ಟ್ ಕೆಲಸ ಏನಪ್ಪ ಅಂದ್ರೆ ಅದು ಆದ ತಕ್ಷಣ ನೀವು ರಾಜೀನಾಮೆ ಕೊಡಬೇಕು, ತನಿಖೆ ಆಗುವವರೆಗೆ ನೀವು ಹೊರಗಿರಬೇಕು ಸುರು ಅಂದರೆ. ಇದರಿಂದ ಸಹಜವಾಗಿನ ಕಾಂಗ್ರೆಸ್ನಲ್ಲೂ ಈಗ ಕುರ್ಚಿ ತಿಕ್ಕಾಟ ನಡೆದ ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯ ನಡಕ ಇನ್ನುಳಿದವರು ಸಿದ್ದರಾಮಯ್ಯ ಬೆಂಬಲಿಗರು ಸಹಿತ ಆ ದಿಸೆಯಲ್ಲಿ ಅಲರ್ಟ್ ಆಗಿ ಡಿ ಕೆ ಸಿ ಅವರು ಅದನ್ನು ದೂರ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿ ಕೆ ಸಿ ಅವರು ಏನು ಮಾಡಿ ಹಿಡಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಡಿ ಕೆ ಸಿ ಅವರು ಇವತ್ತು ಸೇಮ್ ಆದ ಸಹಿತ ನಾಳೆ ಮತ್ತೆ ಇನ್ನೊಂದು ಕೇಸ್ ಬರ್ತದೆ ಡಿ ಕೆ ಸಿ ಅವ್ರ ಮೇಲೂ, ಯಾಕಂದರೆ ಬಿ ಜೆ ಪಿಗರಿಗೆ ಒಟ್ಟು ಹೇಗಾದ್ರು ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಇಳಿದಕ್ಕೆ ತಾಕಬೇಕಪ್ಪ ಅಂತ. ಯಾಕಂದರೆ ಅವ್ರ ಮೇಲೆ ಕೇಸ್ಗಳಿದ್ದಾವೆ ಈಗಾಗಲೇ ಡಿ ಕೆ ಸಿ ಅವ್ರ ಮೇಲೆ. ಹೀಗಾಗಿ ಬಿ ಜೆ ಪಿಗೆ ಇದೊಂದು ಸುವರ್ಣ ಅವಕಾಶ ಕುಂಬಿಡದ, ಜೊತೆಗೆ ಈ ಸೆಂಟ್ರಲ್ದಲ್ಲಿ ಅವ್ರದ್ದೇ ಗೌರ್ಮೆಂಟ್ ಉಳಿದದ. ಹೀಗಾಗಿ ಈ ತಾವರ್ಚಂದ್ ನಮ್ಮ ಐವರಿದ್ದಾರೆ ರಾಜ್ಯಪಾಲರು ಅವ್ರ ಮೂರಿಗೆ ಒಂದು ನೋಟಿಸ್ ಕೊಡಿಸಿದ್ದಾರೆ. ಇನ್ನು ತನಿಖೆ ಯಾವ ರೂಪ ಆಗ್ಬೋದು, ಹೆಂಗಾಗ್ಬೋದು, ಏನಾಗ್ಬೋದು, ಇದಕ್ಕೆ ಉತ್ತರ ಕೊಡ್ರಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಹಿಂಗೆ ಅಬ್ರಾಹಿಂ ಅವ್ರನ್ನ ಕೇಳ್ತಾ ಇದ್ದಾರೆ, ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ತಂದು ಕೊಡ್ರಿ, ನೀವು ಸುಳ್ಳು ಕಣ್ಣು ಅನ್ನುವಂಥ ದಿಸೆಯಲ್ಲೇ ಒಟ್ಟಿನಲ್ಲೇ ನಿಧಾನಕ್ಕೆ ಈ ಒಂದು ತಿಕ್ಕಾಟದ ಕೂಗು ಹಾಕಿದ್ದಾರೆ. ಇದಕ್ಕೆ ಇನ್ನು ಕಾಂಗ್ರೆಸ್ಗರು ಯಾವ್ಯಾವ ಅದು ಹಿಡಿತಾರೆ, ಏನಾಡ್ತಾರೆ, ಮತ್ತು ಇದಿಷ್ಟೇ ಅಲ್ಲ, ನಮಗೆ ಈಗಾಗಲೇ ಇದ್ರ ಸಲುವಾಗಿ ಶಿವಲಿಂಗೇಗೌಡರಾಗಿರ್ಬೋದು, ನಮ್ಮ ಅದೇ ಕಾಲಕ್ಕೆ ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಸಚಿವರು, ಇನ್ನುಳಿದವರು ಸಹಿತ ಈ ಒಂದು ಕಂದಾಯ ಇಲಾಖೆ ಸಚಿವರಾಗಿರ್ಬೋದು ಇದನ್ನು ಟೀಕ್ಸ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಇವರು ತನಿಖೆ ಹಾಕಿಸ್ತಾರಪ್ಪ, ಏನಂತೇಳಿ ಮಾಡಿಸ್ತಾರ ಅಂತೇಳಿ. ಯಾಕಂದರೆ ಅದು ಮುಡಾದಿಂದ ಅಲ್ಲಿಯ ಅಧಿಕಾರಿಗಳು ಅದಕ್ಕೆ ಒಂದು ಬೆಲೆ ಕಟ್ಟೆ, ನಮ್ಮ ಬೇರೆ ಕಡೆ ಭೂಮಿ ಕೊಟ್ಟರು, ಅದಕ್ಕೆಲ್ಲ ಪರಿಹಾರ ರೂಪವಾಗಿ ಅವರೆಲ್ಲ ಮಾಡ್ಕೊಂಡಂಥ ರೂಲ್ಸ್ಗಳು, ಅದಕ್ಕೆ ನಾವು ಕಾರಣ ಅಲ್ಲ. ಅದು ಹಿಂದಿದ್ದಂಥ ಬಿ ಜೆ ಪಿ ಸರ್ಕಾರ ಇದ್ದಾಗಿ ಇದಾದಂಥದ್ದು ಅವ್ರು ಕೊಟ್ಟಿದ್ದಾರೆ, ಅದಕ್ಕೆ ಅವರು ಈ ಥರ ಕಾರಣೀಭೂತರು ಅಂತೇಳಿ ಈಗೇನೋ ಇವರು ವಾದ ಶುರು ಮಾಡಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ನಿಲ್ಲಬಹುದು ಅಂತೇಳಿ, ಒಂದು ದಿನಕ್ಕೂ ಸ್ಟಾರ್ಟ್ ಅನ್ನೋದು ಇನ್ನೊಂದು ದಿನಕ್ಕೂ ಸ್ಟಾರ್ಟ್ ಆಗೇ ಆಗ್ತದೆ. ಅದ್ರ ಜೊತೆಗೆ ಇನ್ನೊಂದನ್ನು ಕೂಡಿಸೋ ಪ್ರಯತ್ನಗಳು ನಡೆದಿದ್ದಾವೆ ಈಗಾಗಲೇ ವಾಲ್ಮೀಕಿ ಹಗರಣದ ಬಗ್ಗೆ. ಅದರಲ್ಲಿ ಈ ಎಲ್ಲ ನಾಯಕರನ್ನ ಸಿಗಿಸ್ಬೇಕು, ಅದರಲ್ಲೂ ಸಿದ್ದರಾಮಯ್ಯನ ಸಿಗಿಸ್ಬೇಕು ಅನ್ನುವಂಥ ಪ್ರಯತ್ನ ನಡೆದಿದ್ದಾವೆ. ಮತ್ತು ಅದು ಸಹಜವಾಗಿ ಅವರು ಸಿಕ್ಕಾಕೊಂಡಂಗೆ ಆಗ್ಯದ. ಯಾಕಂತಂದರೆ 187 ಕೋಟಿ ಒಟ್ಟಲ್ಲಿ ಬಾಯಿಗೆ ಬಂದಾಗ ಹೇಳ್ತಿರ್ತಾರೆ, ಒಟ್ಟಿನಲ್ಲಿ ಆಗಿದ್ದೆಪ್ಪ ಅಲ್ಲಿ ಹಗರಣ ಆಗಿದ್ದೇನು ಸುಳ್ಳಲ್ಲ. ಆದರೂ ಇದ್ರ ಜೊತೆ ಕೂಡಿಸೆ ಇಡಿಗೆ ಆಗಲಿ ಅಥವಾ ಸಿ ಬಿ ಐಗೆ ಕೊಟ್ಟರಪ್ಪ ಅಂದ್ರೆ ಅದರಲ್ಲೂ ಇಡಿ ಅದಕ್ಕೆ ಬಂಟದ ಎನ್ಕ್ವೈರಿ ಮಾಡಿದ್ರು ಅಲ್ಲಿ ಅದು ಮೊದಲು ಕೆಲಸ ಮಾಡೋದು ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಒಳಗೆ ತೊಗೊಂಡ ನಂತರದಲ್ಲೇ ನಾವು ಇನ್ನೂ ಸ್ವಲ್ಪ ಸಿಗಬೇಕಾಗಿದ್ರಿ, ಇನ್ನೂ ಸ್ವಲ್ಪ ಒಳಗಿಡ್ರಿ ಅಂತ ತಿಳ್ಕೊಂಡು ಇಡಿ ಒಳಗಂತೂ ಜಲ್ದಿಯಾಗಿ ಜಾಮೀನು ಸಿಗುವುದಿಲ್ಲ. ಈಗ ನೋಡ್ರಿ ಕೇಜ್ರಿವಾಲ್ರು ನಾವು ಪ್ರಾಮಾಣಿಕತೆ ಎಷ್ಟೇ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಮಾಪಿ ಸಾಕ್ಷಿ ಮೇಲೆ ಈಗಾಗಲೇ ಸಿ ಬಿ ಐ ಅಂತ ಒಂದು ತನ್ನ ಫೈನಲ್ ರಿಪೋರ್ಟನ್ನ ಕೊಟ್ಟದ ನೋಡೋಣ ಅದು ಯಾವ ರೂಪದಲ್ಲಿ ಎಷ್ಟು ಮಟ್ಟ ಸ್ಟ್ಯಾಂಡ್ ಆಗ್ತೈತೆ ಅನ್ನೋದು. ಹಂಗೆ ಇದು ಮಹಾರಾಷ್ಟ್ರದಲ್ಲಿ ಇಂಥ ಗ್ರೌಂಡ್ ಮೇಲೆ ಅಲ್ಲಿ ಸರ್ಕಾರವನ್ನು ಕೆಡಿಬಿದ್ದ ಆರೋಪವೋ ಅಥವಾ ಅವರ ಏನಂತೀರ ಅದಕ್ಕೊಂದು ಸಾಧನೆಯೋ ಬಿ ಜೆ ಪಿದು ಮಾಡಿದಾರೆ ನಾವು ನೋಡಿದ್ದೀವಿ. ಅನೇಕ ಕಡೆಗಳು ಬಂಗಾಲದಲ್ಲೂ ಕಾಡ್ತಾ ಇದ್ದಾರೆ, ತಮಿಳುನಾಡಿನಲ್ಲೂ ಅಲ್ಲಿ ರವಿ ಅನ್ನುವಂಥ ಒಬ್ಬ ರಾಜ್ಯಪಾಲರು ಅಲ್ಲಿ ಸ್ಟ್ಯಾಂಡ್ ಗೌರ್ಮೆಂಟನ್ನು ಕಾಡ್ತಾ ಇರ್ತಾರೆ. ಮ್ಯಾನ್ಮಾರ್ ಏನಾದರೂ ಒಂದು ಯಾವತ್ತು ತಿಕ್ಕಾಟ ಮಾಡ್ಕೊತ ಹೋಗುವಂಥದ್ದು. ಪಿನರಾಯಿ ಅವ್ರ ವಿರುದ್ಧವಾಗಿ ಇಲ್ಲೇ ನಮ್ಮ ಇದರಲ್ಲೇ ಕೇರಳದಲ್ಲೂ ಸಹಿತ ಅಲ್ಲಿ ರಾಜ್ಯಪಾಲರು ಅವ್ರಿಗೆ ಬೆನ್ನು ಹತ್ತಿದ್ದಾರೆ. ಅಂದರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದಲ್ಲಿರೋದ್ರಿಂದಾಗಿ ಕೇಂದ್ರದ ಪ್ರಿನ್ಸಿಪಲ್ ಅವ್ರು ಆ್ಯಕ್ಚುಲಿ ಇಲ್ಲಿಯೇ ಕ್ಯಾಬಿನೆಟ್ ಏನು ಡಿಸಿಷನ್ ತೊಡ್ತದೆ ಅದಕ್ಕೆ ಬದ್ಧಾಗಿರ್ಬೇಕಾಗ್ತದೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅದೇ ರೀತಿಯಾಗಿ ಅವ್ರು ಹೇಳ್ತದೆ. ಬಟ್ ಒಂದಿಷ್ಟು ಅದನ್ನು ಕಡ್ಡಿ ಆಡಿಸೋ ಕೆಲಸಗಳನ್ನ ಪ್ರಶ್ನೆ ಮಾಡೋದಕ್ಕೆ ಒಂದಿಷ್ಟು ಅವಕಾಶಗಳಿದ್ದಾವೆ ಅವ್ರಿಗೆ, ಅದನ್ನು ಸದುಪಯೋಗ ಮಾಡಿಕೊಂಡ್ರೆ ಬಿ ಜೆ ಪಿ ಇದ್ದಿದ್ದು ಇವ್ರ ಮೇಲೆ ದಾಳಿ ಮಾಡಿಸೋದು ಕಾಡೋದು ಮಾಡೋದು ಮಾಡ್ತಾ ಇದ್ದಾರೆ. ಹಂಗೆ ಆ ದಿಸೆಯಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯನವ್ರಿಗೆ ನಮ್ಮ ಏನಪ್ಪ ಅಂತಂದರೆ ಗೆಹ್ಲೋತ್ ಅವರು ನೋಟಿಸ್ ಸಲ್ಲಿಸಿದ್ದಾರೆ. ಆ ನೋಟಿಸ್ಗೆ ಏನೇನು ಉತ್ತರ ಕೊಡ್ಬೋದು, ಇವತ್ತು ಮೀಟಿಂಗು ಅದ ಮೋಸ್ಟ್ಲಿ ಇವತ್ತು ಸಾಯಂಕಾಲ ತನಕ ಮೇನ್ ನಮ್ಮ ಮಾಧ್ಯಮಗಳಿಂದ ಇದನ್ನು ಸುದ್ದಿ ಮಾಡ್ತಾ ಇರ್ತಾರೆ. ಇದರ ಗೋಧಿ ಮೀಡಿಯಾದವರು ಅದಾರ, ಇದರ ಸೋಷಿಯಲ್ ಮೀಡಿಯಾದವರು ಅದಾರ, ಯಾರ್ಯಾರಿಗೆ ಹೆಂಗೆ ಹೆಂಗೆ ಕಾಣ್ತದ್ರು ಹಂಗಂಗೆ ಮಾತಾಡ್ತಾರೆ. ಯಾಕಪ್ಪ ಅಂತಂದ್ರೆ ಲೋಕೋ ಭಿನ್ನ ರುಚಿ, ಅವ್ರವ್ರ ದೃಷ್ಟಿಕೋನದಲ್ಲಿ ಅವರು ವಾದ ಮಾಡ್ತಾ ಇರ್ತಾರೆ. ಇವತ್ತು ಈ ಒಂದು ಏನಪ್ಪ ಅಂತಂದ್ರೆ ಗೋಧಿ ಮೀಡಿಯಾದಿಂದರು ಯಾವುದಪ್ಪ ಇವರು ಇವು ಅಪರಾಧಿನ ತಪ್ಪು ಮಾಡಿದ್ದಾರೆ, ದುಡ್ಡನ್ನು ಎತ್ತಿ ಹೊಡೆದಿದ್ದಾರೆ, ಅದರಲ್ಲಿ ಸಾಕಷ್ಟು ಗೌರ್ಮೆಂಟ್ ದುರ್ಲಭ ಮಾಡ್ಕೊಂಡಾರಂತೇಳಿ ವಾದ ಮಾಡುವಂಥ ಗೋಧಿ ಮೀಡಿಯಾಗಳಿದ್ದಾವೆ.
ಅದೇ ಕಾಲಕ್ಕೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಅಥವಾ